ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೈಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನಪ್ಪ ಅಂದ್ರೆ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರುವುದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದಾಗೆ ಕೊನೆ ತನಕ ನೋಡ್ರಿ ಅದೇ ರೀತಿ ಏನಪ್ಪಾ ಅಂದ್ರೆ ನನ್ನ ವಿಡಿಯೋವನ್ನೇನಾದ್ರೂ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ ನಿಮಗ್ಏನಾದ್ರು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳ ಬಗ್ಗೆ ಮಾಹಿತಿ ಅಪ್ಡೇಟ್ ಬೇಕಾದಲ್ಲಿ ಏನಪ್ಪಾ ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದೇ ರೀತಿ ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಇನ್ನು ನೋಟಿಫಿಕೇಶನ್ ಬಗ್ಗೆ ನೋಡೋಣ ಇದೇನಪ್ಪಾ ಅಂದ್ರೆ ಇದು ನೋಟಿಫಿಕೇಶನ್ ನಂಬರ್ ಆಯ್ತು ಇದೇನಪ್ಪಾ ಅಂದ್ರೆ ಒಂಬತ್ತು ನವೆಂಬರ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಇದು ಅರ್ಜಿ ಹಾಕಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದಾಗಿರ್ತದೆ ಅದೇನಂದ್ರೆ ಇಪ್ಪತ್ತೊಂದು ಏನಪ್ಪಾ ಅಂದ್ರೆ ಹುದ್ದೆಗಳ ಖಾಲಿ ಇದ್ದಾವೆ ಅದೇನಪ್ಪಾ ಅಂದ್ರೆ ಡಿಸ್ಟಿಕ್ ಜಡ್ಜಸ್ ಏನಪ್ಪಾ ಅಂತಂದ್ರೆ ಹುದ್ದೆಗಳ ಒಂದು ನೇಮ ಖಾಲಿ ಹುದ್ದೆಗಳಿದಾವೆ ಹದಿನೆಂಟು ಬ್ಯಾಕ್ಲಾಗ್ ಇದಾವೆ ಹೊಸಪ್ಪ ಅಂದ್ರೆ ಅಂದ್ರೆ ಹೊಸ ಉದ್ಯೋಗಗಳಿದಾವೆ ಒಟ್ಟಾರೆಯಾಗಿ ಇಪ್ಪತ್ತೊಂದು ಖಾಲಿ ಹುದ್ದೆಗಳಿದಾವೆ ಸ್ನೇಹಿತರೆ ಇನ್ನ ಕ್ವಾಲಿಫಿಕೇಶನ್ ಬಗ್ಗೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಎಲ್ ಎಲ್ ಬಿ ಅಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಮುಗಿದಿರ್ಬೇಕು ಎಲ್ ಎಲ್ ಬಿ ಅಲ್ಲಿ ಡಿಗ್ರಿ ಮುಗುದಿರ್ಬೇಕು ಅದೇ ರೀತಿ ಏಳು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವುದರಲ್ಲಿ ಅಡ್ವೊಟಿ ಅಡ್ವೊ ಅಡ್ವೊಕೇಟ್ ಆಗಿ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಅಥವಾ ಸಬಾರ್ಡಿನೇಟ್ ಕೋರ್ಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿದ್ದೇನಪ್ಪ ಅಂದ್ರೆ ಐಳು ವರ್ಷದ ಅನುಭವ ಇರಬೇಕು ಸ್ನೇಹಿತರೆ ಇನ್ನು ಏಜ್ ಲಿಮಿಟ್ ನೋಡುದಾದ್ರೆ ಅಂದ್ರೆ ವಯಸ್ಸ ವಯೋಮಿತಿ ಬಗ್ಗೆ ನೋಡುದಾದ್ರೆ ನಲ್ವತ್ತ ಎಂಟು ವರ್ಷ ತನಕ ಅರ್ಜಿಯನ್ನ ಹಾಕ್ಬಹುದು ಯಾರಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗಿದ್ರೆ ನಲವತ್ತೆಂಟು ವರ್ಷ ತನಕ ಅರ್ಜಿಯನ್ನ ಹಾಕ್ಬಹುದು ಇನ್ನು ಎಸ್ ಸಿ ಎಸ್ ಉಳಿದ ಬಿಟ್ಟು ಏನಪ್ಪಾ ಅಂದ್ರೆ ಉಳಿದಂತ ಎಲ್ಲ ಅಭ್ಯರ್ಥಿಗಳಿಗಾಗಿ ನಲವತ್ತೈದು ಏನಪ್ಪಾ ಅಂದ್ರೆ ವರ್ಷದ ಏನಪ್ಪ ಅಂದ್ರೆ ವರ್ಷ ವರ್ಷದ ತನಕ ಏನಪ್ಪಾಂದ್ರೆ ಅರ್ಜಿಯನ್ನ ಹಾಕ್ಬಹುದು ಇನ್ನು ಪೇಸ್ಕೇಲ್ ನೋಡುವುದಾದ್ರೆ ಐವತ್ತೊಂದು ಸಾವಿರದ ಐದ್ನೂರು ರೂಪಾಯಿ ಅರವತ್ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ತನಕ ಇದು ಪೇಸ್ಕೆಲ್ ಇರ್ತದೆ ಇನ್ನು ಕ್ಲಾಸಿಫಿಕೇಶನ್ ವೇಕೆನ್ಸಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟ್ ಇದೆ ಅಂತ ವರ್ಗೀಕರಣವನ್ನ ಮಾಡಿದ್ದಾರೆ ವಿಡಿಯೋವನ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಆಗ್ತದೆ ಅಂತಂದ್ರೆ ಮೂರು ಹಂತದಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ ಇರ್ತದೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಎರಡನೇದು ಮೇನ್ ಎಕ್ಸಾಮ್ ಮೂರನೇದ್ ಏನಪ್ಪಾ ಅಂದ್ರೆ ಇದು ಎಕ್ಸಾಮ್ ಅಲ್ಲ ಜಸ್ಟ್ ವೈ ಏನಪ್ಪಾ ಅಂತಂದ್ರೆ ಟೆಸ್ಟ್ ಇರ್ತದೆ ವೈ ವೈಸ್ ಟೆಸ್ಟ್ ಇರ್ತದೆ ಅಂದ್ರೆ ಮೌಖಿಕ ಪರೀಕ್ಷೆ ಅಂತ ಇರ್ತದೆ ಒಂಥರ ಇಂಟರ್ವ್ಯೂ ಇದ್ದ ಹಾಗೆ ಈ ಮೂರು ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಆದ ಅಭ್ಯರ್ಥಿಗಳಿಗಾಗಿ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ಇನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸೆಲೆಬಸ್ ಇದೆ ಇಲ್ಲಿ ವಿಡಿಯೋ ಏನಪ್ಪಾ ಅಂದ್ರೆ ಪಾಸ್ ಮಾಡಿ ನೋಡ್ಕೊಳ್ಬಹುದು ಸ್ನೇಹಿತರೆ ಆಮೇಲೆ ಮೇನ್ ಎಕ್ಸಾಮಿನೇಷನ್ ಕೂಡ ಸಲಹೆ ಇದೆ ಏನೇನ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ಎಷ್ಟು ಅಂಕಗಳಿರ್ತವೆ ಅಹ್ ಎಷ್ಟು ಸಮಯ ಇರ್ತದೆ ಎಲ್ಲಾ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿ ಇದೆ ಅದಕ್ಕಾಗಿ ವಿಡಿಯೋವನ್ನ ಪಾಸ್ ಮಾಡಿ ನೋಡ್ಕೊಳ್ರಿ ಇನ್ನು ವೈವಾ ಇಂದ ಏನಪ್ಪಾ ವೈವಾ ವಾಯ್ಸ್ ಕೂಡ ಏನಪ್ಪಾ ಅಂದ್ರೆ ಸಲಹಾಬೆಸ್ ಇದೆ ಇಲ್ಲಿ ವಿಡಿಯೋವನ್ನ ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋದಾದ್ರೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮುಖಾಂತರ ಏನಂತಂದ್ರೆ ಅನ್ನ ಅಪ್ಲಿಕೇಶನ್ ಫೀ ಅರ್ಜಿ ಫೀ ಶುಲ್ಕವನ್ನ ತುಂಬಬಹುದು ಆನ್ಲೈನ್ ನೀವು ಅರ್ಜಿ ಯಾವ ತರ ಅರ್ಜಿ ಹಾಕಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕ್ಬೇಕಾಗ್ತದೆ ವೆಬ್ಸೈಟ್ ಇಲ್ಲಿದೆ ಈ ವೆಬ್ಸೈಟ್ ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿ ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡಬೇಕಾದ್ರೆ ನಿಮ್ಗೆ ಅರ್ಜಿ ಶುಲ್ಕ ಪೇಮೆಂಟ್ ಮಾಡಬೇಕಾದ್ರೆ ಆನ್ಲೈನ್ ನಲ್ಲಿಯೂ ಮಾಡಬಹುದು ಆಫ್ಲೈನ್ ಕೂಡ ಏನಪ್ಪಾ ಅರ್ಜಿ ಶುಲ್ಕವನ್ನ ಪೇ ಮಾಡಬಹುದು ಚಲನ್ ಮೂಲಕ ಮಾಡೋದಾದ್ರೆ ಒಂದು ಪಿ ಡಿ ಎಫ್ ಫಾರ್ಮೆಟ್ ಬರ್ತದೆ ಜನರೇಟ್ ಆಗ್ತದೆ ಚಲನ್ ಅದನ್ನ ತಗೊಂಡು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಪೇಮೆಂಟ್ ಮಾಡಬಹುದು ಸ್ನೇಹಿತರೆ ಇನ್ನು ಲಾಸ್ಟ್ ಡೇಟ್ ಯಾವಾಗ ಇರ್ತದೆ ಸಬ್ಮಿ ಅರ್ಜಿ ಹಾಕಕ್ಕೆ ಕೊನೆ ದಿನಾಂಕ ಸೆಪ್ಟೆಂಬರ್ ಸಾರಿ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಕೊನೆ ದಿನಾಂಕ ಆಗ್ತದೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನು ಪೇಮೆಂಟ್ ಮಾಡೋಕೆ ಏನಪ್ಪಾ ಅಂದ್ರೆ ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದ್ರ ತನಕ ಪೇಮೆಂಟ್ ಮಾಡಕ್ ಒಂದು ಟೈಮ್ ಇರ್ತದೆ ಇನ್ನ ಎಕ್ಸಾಮಿನೇಷನ್ ಫೀಸ್ ಇದೆಯಲ್ಲ ಇದು ಪ್ರಿಲಿಮಿನರಿಗೆ ಆಮೇಲೆ ಮೇನ್ ಎಕ್ಸಾಮಿನೇಷನ್ಗೆ ಸಪ್ರೇಟ್ ಸಪ್ರೇಟ್ ಆಗಿ ಪೇಮೆಂಟ್ ಪೇಮೆಂಟ್ ಕಟ್ಬೇಕಾಗ್ತದೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೀಸ್ ನೋಡುವುದಾದ್ರೆ ಐದು ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಸಾರಿ ಐದು ನೂರು ರೂಪಾಯಿ ಏನಪ್ಪಾ ಅಂತಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಏನಪ್ಪಾ ಅಂದ್ರೆ ಹೊರತು ಪಡಿಸಿ ಉಳಿದಂತ ಎಲ್ಲಾ ಅಭ್ಯರ್ಥಿಗಳಿಗಾಗಿ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಇನ್ನ ಅದೇ ರೀತಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಏನಪ್ಪಾ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕವನ್ನ ಇರ್ತದೆ ಇನ್ನು ಮೇನ್ ಎಕ್ಸಾಮಿನೇಷನ್ ಅರ್ಜಿ ಶುಲ್ಕ ನೋಡುವುದಾದ್ರೆ ಅಹ್ ಒಂದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಉಳಿದ ಏನಪ್ಪಾ ಅಂದ್ರೆ ಬಿಟ್ಟು ಎಲ್ಲಾ ಅಭ್ಯರ್ಥಿಗಳಿಗ ಸಾವಿರ ರೂಪಾಯಿ ಇರ್ತದೆ ಇನ್ನು ಅದೇ ರೀತಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಏನಪ್ಪ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಈ ಅರ್ಜಿ ಶುಲ್ಕ ಇರ್ತದೆ ಇದು ಎಷ್ಟು ಏನಪ್ಪಾ ಅಂತಂದ್ರೆ ಒಂದು ನೇಮಕಾತಿಯ ಅಧಿಸೂಚನೆಯ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ಅಫೀಸಿಯಲ್ ವೆಬ್ಸೈಟ್ ಅಫೀಸಿಯಲ್ ಲಿಂಕ್ ಅನ್ನ ನಾನು ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಟಿಫಿಕೇಶನ್ ಅನ್ನ ಇನ್ನೊಮ್ಮೆ ಓದ್ಕೊಳ್ರಿ ಅದೇ ರೀತಿ ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಆ ನನ್ನ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು